ಸ್ವಾಭಿಮಾನದ ಸಮರಗಿದ್ದ ಶ್ರೀರಾಮುಲು ನಿನ್ನೆ ಶಾಸಕರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಬಳಿಕ ಸದನದಲ್ಲಿ ಎಲ್ಲರ ಕೈಕುಲುಕುವ ಮೂಲಕ ಶುಭಾಶಯ ಕೋರಿದ್ದು ವಿಶೇಷವಾಗಿತ್ತು. ಆದರೆ ಸಚಿವರಾದಾಗ ತಮ್ಮ ತಾಯಿ ಎಂದೇ ಸಂಬೋಧಿಸುವ ಸುಷ್ಮಾ ಸ್ವರಾಜ್ ಹೆಸರಲ್ಲಿ ಪ್ರಮಾಣ ಸ್ವೀಕರಿಸಿದ ರಾಮುಲು ನಿನ್ನೆ ಮಾತ್ರ ದೇವರ ಹೆಸರಲ್ಲಿ ವಾಗ್ದಾನ ತೆಗೆದುಕೊಂಡರು. ಬಿಜೆಪಿಗೆ ಗುಡ್ ಬೈ ಹೇಳಿ ಸೆಡ್ಡು ಹೊಡೆದ ಸ್ವಾಭಿಮಾನಿ ಶ್ರೀರಾಮುಲು ಚುನಾವಣೆಯಲ್ಲಿ ಭರ್ಜರಿಯಾಗಿ ಗೆದ್ದು ಬಂದಿದ್ದಾರೆ. ನಿನ್ನೆ ಶಾಸಕರಾಗಿ ವಾಗ್ದಾನವನ್ನು ಸ್ವೀಕರಿಸಿದರು. ಆದರೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಸಂದರ್ಭಕ್ಕೂ ಈಗಿನ ಸ್ಥಿತಿಗತಿಗೂ ಸಾಕಷ್ಟು ವ್ಯತ್ಯಾಸವಿದೆ. ಸಾಕಷ್ಟು ಕಾಲ ಕಳೆದು ಹೋಗಿದೆ, ಹಾಗೇನೇ ಸಾಕಷ್ಟು ಬದಲಾವಣೆಗಳು ನಡೆದು ಹೋಗಿವೆ. ಅದರಲ್ಲಿ ಎದ್ದು ಕಾಣುವಂತದ್ದು ಅಂದ್ರೆ ಕೇಂದ್ರ ನಾಯಕಿ ಸುಷ್ಮಾ ಸ್ವರಾಜ್ ಅವರೊಂದಿಗಿನ ಸಂಬಂಧ. ಸುಷ್ಮಾ ಅವರನ್ನ ಯಾವಾಗಲೂ ತಾಯಿ ಅಂತಲೇ ರೆಡ್ಡಿ ಸಹೋದರರು ಕರೀತಿದ್ರು. ಸುಷ್ಮಾ ಅವರಿಗೂ ಅಷ್ಟೇ, ರೆಡ್ಡಿ ಬ್ರದರ್ಸ್ ಅಂದ್ರೆ ಮಕ್ಕಳಂತೆ ಇದ್ರು. ರೆಡ್ಡಿಗಳ ತಲೆ ಮೇಲೆ ಸುಷ್ಮಾ ಅವರ ಅಭಯ ಹಸ್ತವಿತ್ತು. ಆದ್ರೆ ರಾಜಕೀಯ ಅನ್ನೋದೇ ಹಾಗೆ, ಇಲ್ಲಿ ಎಂಥ ಸಂಬಂಧಗಳು ಹರಸಿ ಹೋಗುತ್ತೆ. ತಾಯಿ ಮತ್ತು ಮಕ್ಕಳ ನಡುವೆಯೂ ಅಂಥದ್ದೊಂದು ಬಿರುಕು ಮೂಡಿಬಿಟ್ಟಿತ್ತು. ಯಾವಾಗ ರೆಡ್ಡಿಗಳ ಮೇಲೆ ಅಕ್ರಮ ಗಣಿ ಆರೋಪದ ಮುನ್ಸೂಚನೆ ಸಿಕ್ತೋ ತಾಯಿ ಮಕ್ಕಳಿಂದ ದೂರವಾಗತೊಡಗಿದರು. ರೆಡ್ಡಿಗಳಿಗೆ ನಾನು ಗಾಡ್ಮದರಲ್ಲ ಅಂತ ತಮ್ಮ ಅಭಯ ಹಸ್ತವನ್ನ ಎತ್ತಿಬಿಟ್ರು. ಅಷ್ಟೇ ಏಕೆ, ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಪ್ಪದೆ ಬಳ್ಳಾರಿಗೆ ಬರ್ತಿದ್ದ ಸುಷ್ಮಾ ಈ ಬಾರಿ ಬರಲೇ ಇಲ್ಲ. ಆದ್ರೆ ಮಕ್ಕಳ ಮೇಲೆ ತಾಯಿ ಮುನಿಸಿಕೊಳ್ಳೋದು ಸಹಜ ಅಂತಲೇ ಹೇಳಿಕೊಂಡು ಬರುತ್ತಿದ್ದ ಶ್ರೀರಾಮುಲು ಈಗ ತಾಯಿಯನ್ನ ಮರೆತಿರುವಂತೆ ಕಾಣ್ತಿದೆ. ಅದಕ್ಕೆ ಈ ಬಾರಿ ದೇವರನ್ನ ನೆನೆದು ಶಾಸಕರಾಗಿ ವಾಗ್ದಾನ ಸ್ವೀಕರಿಸಿದ್ದಾರೆ. ಅದಕ್ಕೆ ಹೇಳೋದು ಕಾಲಾಯ ತಸ್ಮೈ ನಮಃ ಅಂತ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.